ಹಲೋ ಗಾಯ್ಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಫೆಬ್ರವರಿ 18 ತಾರೀಕು ನಾಳೆ ನಡೆಯುವ IPL ಆಕ್ಷನ್ಗೆ ಸಕಲ ಸಿದ್ಧತೆಗಳು ನಡೀತಿದೆ ಅನ್ಬೋದು. ಪ್ರತಿಯೊಂದು ತಂಡಗಳು ಎಲ್ಲ ರೆಡಿಯಾಗಿದ್ದಾರೆ. ಈ ಸಲ ನಾನು ಈ ಪ್ಲೇಯರ್ನ ಟಾರ್ಗೆಟ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿದ್ದಾರೆ. ಆಕ್ಷನ್ ಶುರು ಆಗಬೇಕಷ್ಟೇ, 3 ಗಂಟೆಯಿಂದ ನಿಮಗೆ ಲೈವ್ ಸಿಗುತ್ತೆ. ಪ್ರೀತಿ ಸಿಂತ ಕಡೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ಕಿಂಗ್ಸ್ 11 ಪಂಜಾಬ್ ನೇಮ್ನ ಚೇಂಜ್ ಮಾಡ್ಕೊಂಡಿದ್ದಾರೆ, ಪಂಜಾಬ್ ಕಿಂಗ್ಸ್ ಅಂತ. ಇವತ್ತು ಮಧ್ಯಾಹ್ನ ಸುಮಾರಿಗೆ ಅವರ ಲೋಗೋ ಕೂಡ ಲಾಂಚ್ ಮಾಡಿದ್ರು ಅನ್ಬೋದು. ನ್ಯೂ ಲೋಗೋ ಕೂಡ ಲಾಂಚ್ ಮಾಡಿದ್ದಾರೆ. ಹೇಗಿದೆ ಲೋಗೋ, ಹಳೆ ಲೋಗೋ ಹೇಗಿತ್ತು, ಹೊಸ ಲೋಗೋದಲ್ಲಿ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೀನಿ. ಮತ್ತೆ ಸ್ವಲ್ಪ ಗೇಮ್ ಪ್ಲಾನ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅನ್ಬೋದು. ಕ್ರಿಸ್ ಗೇಲ್ ಕೂಡ ಭಾಗಿಯಾಗಿದ್ರು ಲೋಗೋ ಚೇಂಜಿಂಗ್ ಸರ್ಮನಿಗೆ. ನೋಡಿ, ಇದು ಹಳೆ ಲೋಗೋ. ಹಳೆ ಲೋಗೋ ಬಂದು ಕಿಂಗ್ಸ್ 11 ಪಂಜಾಬ್ ಅಂತ ಇತ್ತು, ಇವಾಗ ಹೊಸ ಲೋಗೋ ಬಂದು ಪಂಜಾಬ್ ಕಿಂಗ್ಸ್ ಅಂತ. ಆ ಲಯನ್ನ ಅವರು ಮೇಂಟೈನ್ ಮಾಡಿದ್ದಾರೆ ಅನ್ಬೋದು, ಶೇರ್ ಪಂಜಾಬ್ ಕಿ ಶೇರ್ ಮತ್ತೆ ಮೇಂಟೈನ್ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ನಿಮಗೆ ಎಂಬ್ಲಮ್ ಕಡೆ ನೋಡಿದ್ರೆ ಏನು ಇತ್ತೀಗ ಚೇಂಜ್ ಇಲ್ಲ, ಜಸ್ಟ್ ಪಂಜಾಬ್ ಕಿಂಗ್ಸ್ ಅಂದ್ಬಿಟ್ಟು ಒಂದು ಸಿಂಹದ ಸಿಂಬಲ್ ಹಾಕಿದ್ದಾರೆ ಅನ್ಬೋದು. ಸೂಪರ್ ಆಗಿದೆ ಲೋಗೋ, ಹಳೆಗೂ ಹೊಸದಕ್ಕೂ ಸ್ವಲ್ಪ ಡಿಫ್ರೆನ್ಷಿಯೇಟ್ಸ್ ಇರಲೇಬೇಕು ಅಂದ್ಬಿಟ್ಟು ಈ ಸಲ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇಟ್ಕೊಂಬಂದಿದ್ದಾರೆ. ಇನ್ನೂ ಒಂದು ಸಲ ಕೂಡ ಪಂಜಾಬ್ IPL ಗೆದ್ದಿಲ್ಲ, ಈ ಸಲ ಗೆಲ್ಬೋದು ಅಂತ ಲೋಗೋ ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ. ಮತ್ತು ಅವರ ನೇಮ್ ಕೂಡ ನಾನು ನಿಮಗೆ ಯಾವಾಗಲೇ ಹೇಳಿದ್ದೀನಿ, ಚೇಂಜ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ. ಪಂಜಾಬ್ ಕಿಂಗ್ ಅಂತ ನಿನ್ನೆ ಅಫಿಷಿಯಲ್ ಆಗಿ ಅನೌನ್ಸ್ ಆಯಿತು, ಇವತ್ತು ಲೋಗೋ ಸೆರೆಮನಿ ಕೂಡ ನಡೀತು ಅನ್ಬೋದು. ಸೂಪರ್ ಆಗಿದೆ ಲೋಗೋ, ನಮ್ಮ KL ರಾಹುಲ್ ಇರುವ ತಂಡ ಅನ್ಬೋದು. ಹೋದ ವರ್ಷ ಅವರು ಕ್ಯಾಪ್ಟನ್ಸಿ ಸೂಪರ್ವಾಗಿ ಮಾಡ್ತಾರೆ, ಆದರೆ ಏನು ಮಾಡೋಕ್ಕಾಗುತ್ತೆ, ಒಂದು 2-3 ಬ್ಯಾಡ್ ಮ್ಯಾಚಸ್ಸಿಂದ ಅವರು ಕ್ವಾಲಿಫೈ ಆಗಿಲ್ಲ. ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಅನ್ಬೋದು, KL ರಾಹುಲ್ ಕಡೆಯಿಂದ ಒಂದು ಸೂಪರ್ವಾಗಿದ್ದ ಆಟ ನೋಡ್ಬೋದು. ಮತ್ತು ಕ್ಯಾಪ್ಟನ್ಸಿ ಕೂಡ ಸುಮಾರು ಕಲ್ತಿದ್ದಾರೆ ಅನ್ಬೋದು. ಅವರು ಕರ್ನಾಟಕ ತಂಡಕ್ಕೂ ಕ್ಯಾಪ್ಟನ್ ಮಾಡ್ತಾರೆ, ಅದೇ ಥರನೇ ಇದಕ್ಕೂ ಮಾಡ್ತಾರೆ ಅನ್ಬೋದು. ಸೂಪರ್ ಸುಪ್ರೀಂ ಕ್ಯಾಪ್ಟನು ಆ ಒಂದು ಕ್ಯಾಪ್ಟನ್ಸಿಯಲ್ಲಿ ನಿಮಗೆ ಕ್ರಿಸ್ ಗೇಲ್ ಆಗಿರ್ಬೋದು, ನಿಕೋಲಸ್ ಪುರಾನ್ ಆಗಿರ್ಬೋದು, ಹೋದ ಸಲ ಮ್ಯಾಕ್ಸ್ವೆಲ್ ಇದ್ರು, ಜಿಮಿನಿ ಶಮಿ ಇದ್ರು, ಮೊಹಮ್ಮದ್ ಶಮಿ, ಒಂದು ಸುಪ್ರೀಂ ಬೌಲರ್ಸ್ಗಳಿದ್ದಾರೆ ಅನ್ಬೋದು. ಭಯಾನಕ ಫಾಸ್ಟ್ ಬೌಲರ್ಸ್ ಕೂಡ ಇದ್ದಾರೆ. ಮತ್ತು ಸ್ಪಿನ್ ಡಿಪಾರ್ಟ್ಮೆಂಟ್ ಸೂಪರ್ವಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ಬೋದು. ಏನಕ್ಕೆ ಸ್ಪಿನ್ ಡಿಪಾರ್ಟ್ಮೆಂಟ್ ಮೇಂಟೈನ್ ಆಗಿರೋದು, ಪ್ಲಸ್ ಈ ಟೀಮಲ್ಲಿ ಕೆರೆಬಿಯನ್ ಫ್ಲೇವರ್ ಕೂಡ ಇರುವಂಥದ್ದು. ನಿಕೋಲಸ್ ಪುರಾನ್ ಮತ್ತು ಕ್ರಿಸ್ ಗೇಲ್ ಕೂಡ ಇದ್ದಾರೆ. ಹೋದ ವರ್ಷ ಮ್ಯಾಕ್ಸ್ವೆಲ್ ಕಳಪೆ ಪರ್ಫಾರ್ಮೆನ್ಸಿಂದ ಮ್ಯಾಕ್ಸ್ವೆಲ್ನ ರಿಲೀಸ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ನಿಕೋಲಸ್ ಪುರಾನ್ ಡೇಂಜರಸ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡರ್ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಇದ್ದಾರೆ, ಸೂಪರ್ ಆಗಿ ಆಡ್ತಾರೆ. ಹೋದ ವರ್ಷ UAE ಪಿಚ್ ಅಲ್ವಾ, ಸ್ವಲ್ಪ ಒಂದು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡಿದ್ರು ಅಷ್ಟೇ. ಈ ವರ್ಷ ಬೆಂಕಿಯಾಗಿ ಆಡ್ತಾರೆ, ಹೋದ ವರ್ಷನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಈ ವರ್ಷ ಅದಕ್ಕೂ ಮೇಲೆ ಮಾಡೋಕ್ಕೆ ತುಂಬಾ ಕಾಯ್ಕೊಂಡಿದ್ದಾರೆ ಅನ್ಬೋದು. ಇಂಡಿಯಾ ವಿಕೆಟು ಸೂಪರ್ ಆಗಿ ಸೆಟ್ ಆಗುತ್ತೆ ಅನ್ಬೋದು. ಪಂಜಾಬ್ ತಂಡದ ಹತ್ರ ಇರುವ ಹಣ ಇಷ್ಟು. ನಾಳೆ IPL ಆಪ್ಷನ್ಗೆ ಹೋಗೋಕೆ 2 ಗಂಟೆಯಿಂದ IPL ಆಪ್ಷನ್ ಶುರು ಆಗುತ್ತೆ, 3 ಗಂಟೆಯಿಂದ ಹರಾಜು ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಶುರು ಆಗುತ್ತೆ. 2 ಗಂಟೆಗೆ ಎಲ್ಲ ಟೀಮ್ಗಳೆಲ್ಲ ಅಸೆಂಬಲ್ ಆಗಿ ಒಂದು ಕಂಪ್ಲೀಟ್ ಆಗಿ ಸೀಟ್ಸ್ ಎಲ್ಲ ಅರೇಂಜ್ ಆಗಿ ಆಪ್ಷನ್ ಹೆಂಗೆ ನಡೀತೆ ಅಂತ ಒಂದು ಟ್ರಯಲ್ ಗೇರ್ ಎಲ್ಲ ಮಾಡ್ಕೊಂಡು ಶುರು ಮಾಡ್ತಾರೆ ಅನ್ಬೋದು. ಪಂಜಾಬ್ ಹತ್ರ ಬಿಗ್ಗೆಸ್ಟ್ ಬರ್ತಿದೆ ನಮ್ಮ ಅನಿಲ್ ಕುಂಬ್ಳೆ ಅಣ್ಣ, ಅವರು ಬಂದೇ ಬರ್ತಾರೆ ಅನ್ಬೋದು, ನಮ್ಮ ಬಾಸ್ ಅನ್ಬೋದು. ನಾನು ಯಾವಾಗ ಕ್ರಿಕೆಟ್ ನೋಡೋಕ್ಕೆ ಶುರು ಮಾಡಿದೆ, ಅನಿಲ್ ಅವರನ್ನೇ ನಾನು ಫಸ್ಟ್ ನೋಡಿದ್ದು. ನಮ್ಮ ಕರ್ನಾಟಕ ಕಂಡ ಅತಿ ಅದ್ಭುತ ಭಯಾನಕ ಸ್ಪಿನ್ನರ್ ಅನ್ಬೋದು. ಇವಾಗ್ಲೂ ನಮ್ಮ ಇಂಡಿಯಾ ಕಡೆ ಎಲ್ಲ ಕಡೆಯೂ ಅನಿಲ್ ಕುಂಬ್ಳೆ ಅವರ ಹೆಸರು ಎದ್ದು ಕಾಣಿಸಿದೆ ಇಡೀ ವರ್ಲ್ಡಲ್ಲಿ. ಈಗ ತಂಡಕ್ಕೆ ಅವರು ಕೋಚ್ ಆಗಿದ್ದಾರೆ, ಸೂಪರ್ವಲ್ಲ, ಒಳ್ಳೆ ಪ್ಲೇಯರು, ಒಳ್ಳೆ ತಂಡ ಕೋಚ್ ಆಗಿದ್ದಾರೆ. ಮತ್ತು ಕರ್ನಾಟಕ ಪ್ಲೇಯರ್ಸು ಸೂಪರ್ ಆಗಿದ್ದಾರೆ ಗುರು. ಈ ಟೀಮಲ್ಲಿ ಏನು ಕೊರತೆ ಆಯಿತು ಹೋದ ವರ್ಷ ನೋಡಿದ್ರೆ, ಮಿಡಿಲ್ ಆರ್ಡರ್ ಸ್ಟೇಬಲ್ ಆಗಿರಲಿಲ್ಲ, ಟಾಪ್ ಆರ್ಡರ್ ಮಾತ್ರ ಒಂದು ಹೆಂಗಪ್ಪ ಶಾರ್ಟ್ ಶಾರ್ಟ್ ಪ್ಲೇಯರ್ಸ್ ಇದ್ರು, ಮಿಡಿಲ್ ಆರ್ಡರ್ ತುಂಬಾ ಫೇಲ್ ಆಯಿತು. ಮತ್ತು ಇವ್ರ ಕಡೆ ಬೌಲರ್ ಸ್ಪಿನ್ನರ್ ಅಷ್ಟೇ, ಮೊಹಮ್ಮದ್ ಶಮಿ ಪರ್ಫಾರ್ಮೆನ್ಸ್ ಮಾಡ್ತಿದ್ರು, ಸ್ಪಿನ್ನರ್ಸ್ ಮಾಡ್ತಿದ್ರು ಅಂದರೆ 3 ಜನ ಬೌಲರ್ಸ್ ಚೆನ್ನಾಗಿ ಮಾಡ್ತಿದ್ರು, ಇನ್ನು 2 ಬೌಲರ್ಸು 50-50 ರನ್ನ ಹೊಡ್ಸ್ಕೊಂಡ್ಬಿಡ್ತಿದ್ರು ಅನ್ಬೋದು. ಬ್ಯಾಟಿಂಗ್ ಮಾತ್ರ ಚೆನ್ನಾಗಿತ್ತು, ಟಾಪ್ ಆರ್ಡರು, ಲೋ ಆರ್ಡರು ತುಂಬಾ ಫೇಲ್ಯೂರ್ ಆಗ್ತಿತ್ತು. ಈ ವರ್ಷ ಅನಿಲ್ ಭಾಯ್ ಹತ್ರ 50+ ಕೋಟಿ ಇದೆ, ಒಳ್ಳೆ ಪ್ಲೇಯರ್ನ ಇವರು ಸೆಲೆಕ್ಟ್ ಮಾಡೋದ್ರೆ ಡೌಟೇ ಇಲ್ಲ. ಜಿಮ್ಮಿ ನಿಶಮ್, ಶೆಡಲ್ ಕ್ವಾರ್ಟ್ರಲ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕರುಣ್ ನಾಯರ್, ಕೃಷ್ಣಪ್ಪ ಗೌತಮ್, ಜಗದೀಶ ಸುಚಿತ್, ಕನ್ನಡಿಗ ಜಗದೀಶ ಸುಚಿತ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಇಂಟೆಂಟ್ ಕರೆಕ್ಟ್ ಆಗಿದೆ, ಕರ್ನಾಟಕ ಪ್ಲೇಯರ್ಸ್ ಆಡಿಲ್ಲ ಅಂದರೆ ನಾವು ಏನು ಮಾಡೋಕ್ಕಲ್ಲ, ರಿಲೀಸ್ ಮಾಡ್ತೀರಿ. ಆಡೋ ಪ್ಲೇಯರ್ಸ್ ಅಷ್ಟೇ ನಮಗೆ ಬೇಕಾಗಿರೋದು. ಈ ಸಲ ನಾವು IPL ಗೆಲ್ಲಬೇಕಂದ್ರೆ ಶಾರ್ಟ್ ಶಾರ್ಟ್ ಪ್ಲೇಯರ್ಸ್ನ ತೊಗೊಬೇಕು ಅಂತ ಅನಿಲ್ ಕುಂಬ್ಳೆ ಅವರು ಫುಲ್ ಫ್ಲೆಜ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅನ್ಬೋದು. ಸೂಪರ್ ಸುಪ್ರೀಮ್ ಆಗಿ ವರ್ಕೌಟ್ ಕೂಡ ಮಾಡ್ತಿದ್ದಾರೆ, ಏನು ಯಾರನ್ನ ತೊಗೊಬೇಕು ಯಾರನ್ನ ತೊಗೊಬೇಡ್ದು ಅಂತ. ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಆ್ಯಂಡಿ ಫ್ಲವರ್ ಅವ್ರು ಕೋಚ್ ಆಗಿದ್ದಾರೆ, ಮತ್ತು ಜಾಂಟಿ ರೋಡ್ಸ್ ಕೂಡ ಕೋಚ್ ಆಗಿದ್ದಾರೆ. ಸೂಪರ್ ಸುಪ್ರೀಮ್ ಕೋಚಸ್ಗಳು ಎಲ್ಲ ಸೇರಿ ಕಿಂಗ್ಸ್ 11 ಪಂಜಾಬ್ನ ಈ ವರ್ಷ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ ಅನ್ಬೋದು. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿದ್ರೆ ಬೇಗ ಜನಗೆ IPL ಲೈವ್ ಆಕ್ಷನ್ ಅಪ್ಡೇಟ್ನ ನಾನು ನಿಮಗೆ ನಿಮಗೋಸ್ಕರ ತರ್ತಾ ಇದ್ದೀನಿ. ಟೆಲಿಗ್ರಾಮ್ ಚಾನಲ್ ಯಾರು ಇದ್ರು ಅವ್ರಿಗೆ ಮಾತ್ರನೇ ಈ ವಿಡಿಯೋ ಸಿಗೋದು, ಅಂದರೆ ಈ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಗುರು. ಸೂಪರ್ವಲ್ವಾ, ಲಿಂಕ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೇಳ್ತೀನಿ, ಬೇಗ ಜಾಯ್ನ್ ಆಗಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀ ರೀತಿ ಸಬ್ಸ್ಕ್ರೈಬ್ ಆಗ್ಬಿಡ್ರಪ್ಪ. ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಮ್ಮ ಚಾನಲ್ಗೆ ಪ್ರತಿಯೊಂದು ವಿಡಿಯೋಗೂ ಸಪೋರ್ಟ್ ಮಾಡಿ.